ವೆಲ್ಕಮ್ ಬ್ಯಾಕ್. ಬೆಳಗಾವಿಯಲ್ಲಿ ರೋಚಕ ಘಟ್ಟದಲ್ಲಿದೆ ಫಲಿತಾಂಶ. ಏನ್ ಬೇಕಾದ್ರೂ ಆಗ್ಬಹುದು. ಎಷ್ಟು ಮಾರ್ಜಿನ್ ಇಂದ ಈಗ ಯಾವ ಪಕ್ಷದ ಅಭ್ಯರ್ಥಿ ಗೆಲುವನ್ನ ಸಾಧಿಸ್ತಾರೆ ಅಂತ ಎದುರು ನೋಡ್ತಾ ಇದ್ದೀವಿ ನಾವೆಲ್ಲರೂ ಕೂಡ. 79ನೇ ಸುತ್ತಿನ ಮತ ಎಣಿಕೆ ಆಗಿದೆ. ಆ ಮತಗಳ ಅಂತರ ಏನಿದೆ ಅದು ಕುಸಿತ ಆಗ್ತಾ ಇದೆ. ದಿಢೀರನೆ ಕುಸ್ತು ಬಿಟ್ಟಿದೆ ಕಾಂಗ್ರೆಸ್ನ ಲೀಡ್, ಸತೀಶ್ ಜಾರಕಿಹೊಳಿ ಅವರ ಲೀಡ್. 2049 ಮತಗಳ ಅಂತರದಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ ಇದೆ. ಈಗ ಬಿಜೆಪಿಗೆ ಸಿಕ್ಕಿರುವಂತಹ ಮತಗಳು ಸೋಫಾರ್, ಇನ್ನು ಸಾಕಷ್ಟು ಅಲ್ಲಿ ಸುತ್ತಿನ ಮತ ಎಣಿಕೆ ಬಾಕಿ ಇದೆ. ವಿಜಯಲಕ್ಷ್ಮಿ ಯಾರಿಗೆ ಒಲಿತಾಳೆ ಅನ್ನೋದು ಇನ್ನೂ ಕೂಡ ಹಾವು ಏಣಿ ಆಟನೆಯಲ್ಲಿ ಸಸ್ಪೆನ್ಸ್ ಆಗಿ ಉಳಿದು ಬಿಟ್ಟಿದೆ. ಬಿಜೆಪಿಗೆ 412,946 ಮತಗಳು ಸಿಕ್ಕಿದೆ. ಇನ್ನು ಕಾಂಗ್ರೆಸ್ಗೆ 414,995 ಮತಗಳು ಸಿಕ್ಕಿವೆ. ಈಗ ಬೆಳಗಾವಿಯಲ್ಲಿ ಯಾರೇ ಗೆದ್ರೂ ಕೂಡ ಇವಾಗ ಅದೊಂದು ಇತಿಹಾಸ ಅಂತೂ ಆಗೇ ಆಗುತ್ತೆ. ಯಾಕಂದ್ರೆ ಬಿಜೆಪಿ ಕ್ಯಾಂಡಿಡೇಟ್ ಗೆದ್ರೆ ಫಾರ್ ದ ಫಸ್ಟ್ ಟೈಮ್ ಮಹಿಳೆ ಒಬ್ರು ಗೆದ್ದಿದ್ದಾರೆ, ಮಹಿಳಾ ಅಭ್ಯರ್ಥಿ ಗೆದ್ದಿದ್ದಾರೆ ಅಂತ ಒಂದು ಇತಿಹಾಸ ಸೃಷ್ಟಿಯಾಗುತ್ತೆ. ಒಂದ್ ವೇಳೆ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಆಗಿರುವಂತಹ ಸತೀಶ್ ಜಾರಕಿಹೊಳಿ ಗೆದ್ರೆ ಲಿಂಗಾಯತ ಪ್ರಬಲತೆ ಇದೆ ಅಲ್ಲಿ, ಹಾಗಾಗಿ ವಾಲ್ಮೀಕಿ ಜನಾಂಗದ ಸಮುದಾಯದ ಒಬ್ಬ ನಾಯಕ ಗೆದ್ದಂತೆ ಆಗುತ್ತೆ. ಹೇಳಿ ಕೇಳಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ಏನಿದೆ ಅದು ಕಾಂಗ್ರೆಸ್ನ ಭದ್ರಕೋಟೆ ಈ ಹಿಂದೆ ಆಗಿತ್ತು. ಯಾಕಂದ್ರೆ 10 ಸಲ ಕಾಂಗ್ರೆಸ್ನ ಅಭ್ಯರ್ಥಿಯಿಂದ ಗೆದ್ದಿದ್ದಾರೆ. ಅದಾದ ಮೇಲೆ ಬಿಜೆಪಿಯ ಕ್ಯಾಂಡಿಡೇಟ್ ಗೆಲ್ಲೋದಕ್ಕೆ ಶುರು ಮಾಡಿದ್ದು. 5 ಸಲ ಬಿಜೆಪಿಯ ಕ್ಯಾಂಡಿಡೇಟ್ ಈ ಲೋಕಸಭಾ ಕ್ಷೇತ್ರದಿಂದ ಗೆದ್ದಿದ್ದಾರೆ. ಆಮೇಲೆ ಇಲ್ಲಿವಾಗ 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಈ ಬೆಳಗಾವಿಯಲ್ಲಿ. ಅದರಲ್ಲಿ ಇವಾಗ ಎಟ್ ಪ್ರೆಸೆಂಟ್ ಇರೋರು 6 ಜನ ಬಿಜೆಪಿಯ MLAಗಳು. ಇದನ್ನು ಕೂಡ ಗಮನಿಸಬೇಕಾಗುತ್ತೆ. ಇನ್ನು ಹೇಳಿ ಕೇಳಿ ಬೆಳಗಾವಿ ಅಂತಂದ್ರೆ ಅದು ಯಾರ ಫ್ಯಾಮಿಲಿ ಹಿಡಿತದಲ್ಲಿದೆ ಅದು ರಾಜ್ಯಕ್ಕೆ ಗೊತ್ತಿರೋ ವಿಚಾರ. ಅದು ಜಾರಕಿಹೊಳಿ ಬ್ರದರ್ಸ್. ಇನ್ನೇನು ಎಲೆಕ್ಷನ್ ಘೋಷಣೆ ಆಗೋದಕ್ಕೂ ಸ್ವಲ್ಪ ದಿನ ಮುಂಚೆ ಜಾರಕಿಹೊಳಿ ಬ್ರದರ್ಸ್ ಅಲ್ಲೇ ಒಂದಿಷ್ಟು ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಿತ್ತು. ಅದು ರಮೇಶ್ ಜಾರಕಿಹೊಳಿ ಅವರ ರಾಜೀನಾಮೆಯಿಂದಾಗಿ ಸತೀಶ್ ಜಾರಕಿಹೊಳಿಗೆ ಸಪೋರ್ಟ್ ಮಾಡಬೇಕಾ ಬೇಡ. ಯಾಕಂದ್ರೆ ಪಕ್ಷ ಬೇರೆ ಬೇರೆ ಆದ್ರೂ ಕೂಡ ಇವರೆಲ್ಲ ಒಂದೇ ಕುಟುಂಬದ ಸದಸ್ಯರ ಆಗಿರೋದ್ರಿಂದ ಫಸ್ಟ್ಗೆ ಲಖನ್ ಜಾರಕಿಹೊಳಿ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ, ನಾನು ಸತೀಶ್ ಜಾರಕಿಹೊಳಿ ಪರವಾಗಿ ನಿಂತ್ಕೊಳ್ತಾ ಇಲ್ಲ ಅಂತ. ಸೊ ಅಲ್ಲಿಗೆ ರಮೇಶ್ ಜಾರಕಿಹೊಳಿ ಮತ್ತೆ ಬಾಲಚಂದ್ರ ಜಾರಕಿಹೊಳಿ ಬೆಂಬಲ ಒಲವು ಯಾರ ಕಡೆ ಅನ್ನೋದು. ಯಾಕಂದ್ರೆ ಅವ್ರು ಇರೋದು ಬಿಜೆಪಿ ಪಕ್ಷದಲ್ಲಿ, ಇಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ ಸಪೋರ್ಟ್ ಮಾಡ್ತಾರಾ ಅಥವಾ ಸೋದರತ್ವದ ಮೇಲೆ ಆಧಾರದ ಮೇಲೆ ಸಪೋರ್ಟ್ ಕೊಟ್ಟಿರಬಹುದಾ? ಬಹಿರಂಗವಾಗಿ ಹಂಗ್ ಸ್ಟೇಟ್ಮೆಂಟ್ ಕೊಟ್ಟು ನಮ್ದು ಕುಟುಂಬ ಒಂದೇ, ಏನಾದ್ರೂ ನಮ್ಮ ಫ್ಯಾಮಿಲಿ ಅವನೇ ಗೆಲ್ಲಬೇಕು ಅಂತ ಆಂತರಿಕವಾಗಿ ಕೂಡ ಸಪೋರ್ಟ್ ಕೊಟ್ಟಿರುವಂತ ಚಾನ್ಸಸ್ ಇರುತ್ತೆ, ಹೇಳಕ್ಕಾಗಲ್ಲ. ಹಾಗಾಗಿ ಜಾರಕಿಹೊಳಿ ಬ್ರದರ್ಸ್ ಪ್ರಭಾವ ಇರೋದ್ರಿಂದ ಸೊ ಏನೆಲ್ಲ ಆಟಗಳು ಅಲ್ಲಿ ಆಂತರಿಕವಾಗಿದೆ ಆಗಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೋಡೋಣ, ಇನ್ನೇನು ಕೆಲವೇ ಕೆಲವು ಸುತ್ತಿನ ಮತ ಎಣಿಕೆ ಬಾಕಿ ಇದೆ. ಸದ್ಯಕ್ಕೆ ಅದು ಒಂದು ವೋಟ್ ಆದ್ರೂ ಕೂಡ ಲೀಡ್ ಅಲ್ಲಿ ಇರೋದು ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಸತೀಶ್ ಜಾರಕಿಹೊಳಿ. ಬಹುಶಃ ಇಲ್ಲಿ ಅನುಕಂಪದ ಆಧಾರದ ಮೇಲೆ ಬಿಜೆಪಿ ಎಲೆಕ್ಷನ್ಗೆ ಹೋಗಿತ್ತು. ಯಾಕಂದ್ರೆ ಸುರೇಶ್ ಅಂಗಡಿ ಅವರು ನಿಧನರಾದ್ರು ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನ ಕೊಟ್ಟಿದ್ದಾರೆ. ಕೇಂದ್ರದ ಮಟ್ಟದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಂತ ನಾಯಕ. ಆಮೇಲೆ ಬಿಜೆಪಿ ಟಿಕೆಟ್ ಕೊಡುವಂತ ಟೈಮ್ನಲ್ಲೂ ಸಾಕಷ್ಟು ಲಾಬಿ ನಡೆದಿತ್ತು. ಫೈನಲಿ ಅವರ ಪತ್ನಿಗೆ ಈಗ ಟಿಕೆಟ್ ಅನ್ನ ಕೊಟ್ಟು ಅಖಾಡಕ್ಕೆ ಇಳಿಸಿರೋದ್ರಿಂದ ಅನುಕಂಪದ ಆಧಾರದ ಮೇಲೆ ಎಷ್ಟು ಜನ ಓಟ್ ಹಾಕಿರ್ಬೋದು ಹೇಳಿ ಕೇಳಿ ಲಿಂಗಾಯತ ಮತಗಳು ಯಾವ ತರ ಇಲ್ಲಿ ಪ್ರಭಾವ ಬೀರುತ್ತೆ ಬಿಜೆಪಿಯ ಕ್ಯಾಂಡಿಡೇಟ್ ಮೇಲೆ. ಇನ್ನೊಂದು ಕಡೆ ಯಮಕನ ಮರಡಿ ಕ್ಷೇತ್ರದ ಹಾಲಿ ಶಾಸಕ ಸತೀಶ್ ಜಾರಕಿಹೊಳಿ ಅವರು ಈಗ ಲೋಕಸಭಾ ಕ್ಷೇತ್ರ ಬೆಳಗಾವಿಯಿಂದ ಕಂಟೆಸ್ಟ್ ಮಾಡಿದ್ರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ. ಕಾಂಗ್ರೆಸ್ ಕೂಡ ಬಹಳ ಪ್ರತಿಷ್ಠೆಯಾಗಿ ತಗೊಂಡಿತ್ತು, ಯಾರು ನಿಲ್ಲಿಸ್ಬೇಕು ಏನು ಅಂತ ಚರ್ಚೆ ಮೇಲೆ ಚರ್ಚೆಯಾಗಿ ಆಮೇಲೆ ಹೈಕಮಾಂಡ್ನಿಂದನೇ ಒಂದು ಮೆಸೇಜ್ ಬಂತು, ಸತೀಶ್ ಜಾರಕಿಹೊಳಿನೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಬೇಕು ಅಂತ ಹೇಳಿದ ಮೇಲೆ ಅವ್ರು ದೂಸರ ಮಾತಾಡಿಲ್ಲ, ಇದಕ್ಕೆ ಒಪ್ಕೊಂಡ್ರು. ಬಟ್ ಪ್ರಚಾರದ ಸಂದರ್ಭದಲ್ಲೆಲ್ಲ ನೋಡಿದ್ವಿ, ಈಗ ಎರಡೂ ಪಕ್ಷದವರು ಬಹಳ ಕಾನ್ಫಿಡೆನ್ಸ್ ಅಲ್ಲೇ ಇದ್ರು. ಮಂಗಲಾ ಸುರೇಶ್ ಅವರು ರಾಜಕೀಯ ಕ್ಷೇತ್ರಕ್ಕೆ ಹೊಸಬ್ರೇನ ಅಲ್ಲ, ಯಾಕಂದ್ರೆ ಅವ್ರ ಪತಿ ಇದ್ದಂತ ಟೈಮ್ನಲ್ಲಿ ಅವ್ರು ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಏನು ಇರ್ತ ಎಲ್ಲಂದ್ರೂ ಕೂಡ ಅವರು ಗಮನಿಸಿದ್ದಾರೆ. ಆದ್ರೆ ವೈಯಕ್ತಿಕವಾಗಿ ನಾವು ನೋಡೋದಾದ್ರೆ ಅಫ್ಕೋರ್ಸ್ ಅದು ಹೊಸ ಮುಖಾನೆ. ಇನ್ನೊಂದ್ ಕಡೆ ನಾವು ನೋಡೋದಾದ್ರೆ ಸೊ ಈಗ 488 ಮತಗಳ ಅಂತರದಲ್ಲಿ, ಕೇವಲ 488 ಮತಗಳ ಅಂತರದಲ್ಲಿ ಇವಾಗ ಕಾಂಗ್ರೆಸ್ ಕ್ಯಾಂಡಿಡೇಟ್ ಸತೀಶ್ ಜಾರಕಿಹೊಳಿ ಅವರು ಲೀಡ್ ಅಲ್ಲಿದ್ದಾರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ. ನೋಡ್ಬೇಕಾಗತ್ತೆ ಅದು ಏನ್ ಬೇಕಾದ್ರೂ ಆಗ್ಬಹುದು ಆಚೆ ಈಚೆ.
ಫೈನ್, ಸದ್ಯಕ್ಕೇನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ, ಲೇಟೆಸ್ಟ್ ಟ್ರೆಂಡ್ ಅಪ್ಡೇಟ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಲೋಹಿತ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲೋಹಿತ್, ಕುತೂಹಲ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಿದೆ. ಹಾವು ಏಣಿ ಆಟ ನೋಡಿ, ಕ್ಲೈಮ್ಯಾಕ್ಸ್ ಯಾರಿಗೆ? ವಿಜಯಲಕ್ಷ್ಮಿ ಅನ್ನುವಂಥದ್ದು. ಇನ್ನು ಎಷ್ಟು ಸುತ್ತಿನ ಮತ ಎಣಿಕೆ ಬಾಕಿ ಇದೆ, ಎಷ್ಟು ಡಿಫ್ರೆನ್ಸ್ ಇದೆ ಈಗ? ಹೌದು, ಏನಂತಂದ್ರೆ ಸಾಕಷ್ಟು ಏನಂದ್ರೆ ಕುತೂಹಲ ಕೆರತಾ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಏನ್ ಲೀಡ್ ಹೆಚ್ಚಾಗ್ತಾ ಏನಿತ್ತು ಕಾಂಗ್ರೆಸ್, ಈಗ ಅದು ದಿಢೀರನೆ ಕುಸಿತ ಕಾಣ್ತಾ ಇದೆ. ಪ್ರತಿ ರೌಂಡ್ಗೂ ಏನಂತಂದ್ರೆ 200-300 ಈಗ ಬಂದ್ ನಿಂತಿರ್ತಕ್ಕಂಥದ್ದು. ಈಗ ಸದ್ಯಕ್ಕೆ ಏನಂತಂದ್ರೆ ಕಾಂಗ್ರೆಸ್ಗೆ ಲೀಡ್ ಸಿಕ್ಕಿರೋದನ್ನ ನಾವು ನೋಡೋದಾದ್ರೆ ಬರೀ 293 ಮತಗಳು ಮಾತ್ರ ಈಗ ಕಾಂಗ್ರೆಸ್ಗೆ ಲೀಡ್ ಸಿಕ್ಕಿರತಕ್ಕಂಥದ್ದು. ಇನ್ನೂ ಕೂಡ ಏನಂತಂದ್ರೆ ಸಾಕಷ್ಟು ಸುತ್ತುಗಳು ಬಾಕಿ ಇರತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಇಲ್ಲಿ ನಾವು 8 ಕ್ಷೇತ್ರಗಳ ಪೈಕಿ ಒಂದು ಕ್ಷೇತ್ರವಾರು ಹೇಳ್ಕೊಂಡು ಹೋಗ್ತಾ ಹೋದ್ರೆ ಬೆಳಗಾವಿ ಉತ್ತರ 85 ರೌಂಡ್ಗಳಿತ್ತು, ಅದು ಈಗ ಎಲ್ಲವೂ ಕೂಡ ಮುಕ್ತಾಯವಾಗಿರ್ತಕ್ಕಂಥದ್ದು. ಬೆಳಗಾವಿ ಗ್ರಾಮೀಣದಲ್ಲಿ 86 ರೌಂಡ್ಗಳು ಇತ್ತು, ಅದರಲ್ಲಿ ಇನ್ನೂ ಆರು ಸುತ್ತು ಬಾಕಿ ಇದಾವೆ. ಬೆಳಗಾವಿ ದಕ್ಷಿಣ ಭಾಗದಲ್ಲಿ ಏನಂತಂದ್ರೆ ಬೆಳಗಾವಿ ದಕ್ಷಿಣ ಕ್ಷೇತ್ರ ಈಗ 84 ಸುತ್ತು ಅಲ್ಲಿ ಆಗ್ಬೇಕಾಗಿತ್ತು, ಅದು ಕೂಡ ಮುಕ್ತಾಯವಾಗಿರ್ತಕ್ಕಂಥದ್ದು. ರಾಮದುರ್ಗ 73 ಇತ್ತು, ಅದು ಮುಕ್ತಾಯವಾಗಿದೆ. ಸವದತ್ತಿ 70 ಕ್ಷೇತ್ರ ಇತ್ತು, ಇನ್ನು 3 ಕ್ಷೇತ್ರದಲ್ಲಿ ಅಲ್ಲಿ ಬಾಕಿ ಮತದಾನ ಏನಂತಂದ್ರೆ ಇನ್ನು ಕೌಂಟಿಂಗ್ ನಡಿಬೇಕಾಗತ್ತೆ. ಬೈಲೊಂಗಲ್ದಲ್ಲಿ ಅದೇ ರೀತಿ ಏನಂತಂದ್ರೆ 67 ರೌಂಡ್ ಆಗ್ಬೇಕಾಗಿತ್ತು, ಅಲ್ಲಿ ಎಲ್ಲವೂ ಮುಗಿದೋಗಿದೆ, ಬರೀ ಒಂದು ಮಾತ್ರ ಬಾಕಿ ಉಳಿದೆ. ಇನ್ನು ಪ್ರಮುಖವಾಗಿ ಏನಂತಂದ್ರೆ ಅರ್ಬಾವಿ ಮತ್ತೆ ಗೋಕಾಕ್ನಲ್ಲಿ ಎಲ್ಲರ ಕಣ್ಣು ನೆಟ್ಟಿದೆ ಅಂತ ಹೇಳ್ಬಹುದು. ಯಾಕಂದ್ರೆ ಒಂದ್ ಕಡೆ ಅರ್ಬಾವಿಯಲ್ಲಿ ಕಾಂಗ್ರೆಸ್ ಲೀಡ್ ಅನ್ನ ಸಾಧಿಸ್ತಾ ಇದ್ರೆ, ಇನ್ನೊಂದ್ ಕಡೆ ಗೋಕಾಕ್ನಲ್ಲಿ ಬಿಜೆಪಿ ಲೀಡ್ ಅನ್ನ ಸಾಧಿಸ್ತಾ ಇದೆ. ಸೊ ಈ 2 ಕ್ಷೇತ್ರದಲ್ಲಿ ಏನು ಅಂತಂದ್ರೆ ಅರ್ಬಾವಿ ಕುತೂಹಲ ಇರೋದು ಅಫ್ಕೋರ್ಸ್. ಈಗ ಬೆಳಗಾವಿ ಅಂತಂದ್ರೆ ಅಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಿದೆ, 6 ಬಿಜೆಪಿ MLAಗಳಿದ್ದಾರೆ. ಈಗ ನೀವು ಹೇಳ್ತಿದ್ದೀರಲ್ಲ, ಇನ್ ಎಷ್ಟು ರೌಂಡ್ ಬಾಕಿ ಇದೆ, ಅಲ್ಲಿ ಯಾರ್ಯಾರ ಪ್ರಾಬಲ್ಯತೆ ಇದೆ, ಯಾವ್ಯಾವ ಕ್ಷೇತ್ರಗಳದು? ಈಗ ಏನಂತಂದ್ರೆ ಅರಬಾವಿ ಮತ್ತೆ ಈಗ ಗೋಕಾಕ್ ಪ್ರಮುಖವಾಗಿ ಇಲ್ಲಿ ಉಳಿದಿರ್ತಕ್ಕಂಥದ್ದು, ಇಲ್ಲೇ ಏನಂತಂದ್ರೆ ಎಲ್ಲರ ಕಣ್ಣು ನೆಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಈಗ ಉಳಿದ ಕ್ಷೇತ್ರದಲ್ಲಿ ಬಹುತೇಕ ಎಲ್ಲಾ ಕಡೆನೂ ಈಗ ಏನಂದ್ರೆ ಕೌಂಟಿಂಗ್ ಮುಗಿದೋಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಸವದತ್ತಿ ಇತ್ತು, ಅಲ್ಲಿ 3 ಕ್ಷೇತ್ರದಲ್ಲಿ ಏನಾದ್ರೂ ಬಿಜೆಪಿಗೆ ಲೀಡ್ ಸಿಕ್ಕರೆ ಅದು ಅನುಕೂಲ ಆಗತ್ತೆ. ಈಗಾಗಲೇ ಅಲ್ಲಿ ಏನಂತಂದ್ರೆ ಕಾಂಗ್ರೆಸ್ ಮಾತ್ರ ಏನಂತಾರೆ ಲೀಡ್ ಸಾಧಿಸ್ಕೊಂಡ್ ಬರ್ತಾ ಇದೆ. ಬೈಲೊಂಗಲ ಏನಂತಂದ್ರೆ ಒಂದ್ ಕಡೆ ಬಿಜೆಪಿಗೆ ಕೊನೆ ಹಂತದಲ್ಲಿ ಲೀಡ್ ಅನ್ನ ಕೊಡ್ತಾ ಬಂದಿತ್ತು, ಇನ್ನೂ ಕೂಡ ಬರೀ 1 ರೌಂಡ್ ಮಾತ್ರ ಬಾಕಿ ಇದೆ. ಅಲ್ಲಿ ಒಂದ್ ಅಲ್ಪ ಸ್ವಲ್ಪ ಏನಂತಂದ್ರೆ ಬಿಜೆಪಿಗೆ ಪ್ಲಸ್ ಆಗ್ಬಹುದು, ಕಾಂಗ್ರೆಸ್ಗೆ ಪ್ಲಸ್ ಆಗ್ಬಹುದು. ಇನ್ನು ಗೋಕಾಕ್ ಏನಂತಂದ್ರೆ ಪ್ರಮುಖವಾಗಿ ಇಲ್ಲಿ ಗೋಕಾಕ್ ಮೇಲೆ ಎಲ್ಲರ ಕಣ್ಣು ಇದೆ. ಇನ್ನು ಗೋಕಾಕ್ ಅಲ್ಲಿ 10 ರೌಂಡ್ ಬಾಕಿ ಇದೆ, 10 ರೌಂಡ್ ಅಲ್ಲಿ ಕಂಟಿನ್ಯೂಸ್ ಆಗಿ ಅಲ್ಲಿ ಕಾಂಗ್ರೆಸ್ ಪ್ಲಸ್ ಆಗ್ತಾನಿಲ್ಲ, ಬರೀ ಬಿಜೆಪಿಗೆ ಪ್ಲಸ್ ಆಗ್ತಾ ಬರ್ತಾ ಇದೆ. ಹೇಳಿ ಕೇಳಿ ಗೋಕಾಕ್ ಅಂತಂದ್ರೆ ಯಾರ ಕ್ಷೇತ್ರ ಎಲ್ರಿಗೂ ಗೊತ್ತಿದೆ. ಸೊ ಈಗ ವೈಯಕ್ತಿಕವಾಗಿ ನೋಡೋದಾದ್ರೆ ಕುಟುಂಬದಿಂದ ಅಲ್ಲಿ ಇವಾಗ ಬೆಂಬಲ ಹೋಗುತ್ತಾ, ಪಕ್ಷದಿಂದ ಬೆಂಬಲ ಹೋಗುತ್ತಾ ಅಂತ ಕುತೂಹಲ ಮತದಾರರಿಗೂ ಇರುತ್ತೆ, ನಮಗೂ ಇದೆ. ಇಲ್ಲ, ಆಕ್ಚುಲಿ ಎಲ್ರು ಕೂಡ ಅನ್ಕೊಂಡಿದ್ರು ಏನಂತಂದ್ರೆ ಗೋಕಾಕ್ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ ಅನ್ನುವಂತ ವಿಚಾರವನ್ನ ಎಲ್ರು ಇಟ್ಕೊಂಡಿದ್ರು. ಆದ್ರೆ ಇಲ್ಲಿ ಉಲ್ಟಾ ಆಗಿದೆ, ಏನಂತಂದ್ರೆ ಇಲ್ಲಿ ಬದಲಾಗಿ ಬಿಜೆಪಿಗೆ ಪ್ಲಸ್ ಆಗ್ತಾ ಇದೆ. ಆಮೇಲೆ ಏನು ಅರಬಾವಿ ಕ್ಷೇತ್ರ ಇದೆ, ಅರಬಾವಿ ಕ್ಷೇತ್ರದಲ್ಲಿ ಬಿಜೆಪಿಗೆ ಸಾಕಷ್ಟು ಪ್ಲಸ್ ಆಗತ್ತೆ ಅಂತ ಅನ್ಕೊಂಡಿದ್ವಿ, ಅದರಲ್ಲಿ ಸತತವಾಗಿ ಕಾಂಗ್ರೆಸ್ಗೆ ಲೀಡ್ ಹಾಕೊಂಡು ಬರ್ತಾ ಇದೆ. ಈಗ ಸದ್ಯದ ಮಟ್ಟಿಗೆ ಏನಂತಂದ್ರೆ ಸುಮಾರು 19,000 ಮತಗಳಷ್ಟು ಕಾಂಗ್ರೆಸ್ಗೆ ಪ್ಲಸ್ ಆಗಿದೆ, ಇಲ್ಲಿ 23,000 ಬಿಜೆಪಿಗೆ ಪ್ಲಸ್ ಆಗಿದೆ. ಸೊ ಎಲ್ಲೂ ಕೂಡ ಏನಂತಂದ್ರೆ ಆ ಕುಟುಂಬ ಲೆಕ್ಕಾಚಾರ ಕೂಡ ಇಲ್ಲಿ ಕೆಲಸಕ್ಕೆ ಬರ್ತಾ ಇಲ್ಲ, ಎಲ್ಲವೂ ಕೂಡ ಏನಂತಾರೆ ಉಲ್ಟಾ ಪಲ್ಟಾ ರಿಸಲ್ಟ್ ಇಲ್ಲಿ ಬರ್ತಾ ಇದೆ ಅಂತಾನೆ ನಾವು ಹೇಳ್ಬಹುದಾಗತ್ತೆ. ಪ್ರಮುಖವಾಗಿ ಈಗ ಬಾಕಿ ಉಳಿದಿರ್ತಕ್ಕಂಥ ಕ್ಷೇತ್ರದಲ್ಲಿ ಏನ್ ಬೇಕಾದ್ರೂ ಆಗಕ್ ಸಾಧ್ಯ. ಯಾಕಂದ್ರೆ ಒಂದ್ ಕಡೆ ಬಿಜೆಪಿಗೆ ಗೋಕಾಕ್ ಪ್ಲಸ್ ನೀಡ್ತಾ ಇದ್ರೆ ಇನ್ನೊಂದ್ ಕಡೆ ಅರಬಾವಿಗೆ ಕಾಂಗ್ರೆಸ್ ಪ್ಲಸ್ ಆಗ್ತಾ ಇದೆ. ಲೋಹಿತ್, ಈ ಕ್ಷಣದ ಅಪ್ಡೇಟ್ಗೆ ಮತ್ತೆ ನಿಮ್ಮಿಂದ ನಾನು ಮಾಹಿತಿಯನ್ನ ಪಡ್ಕೊಳ್ತೀನಿ. ಕ್ಷಣ ಕ್ಷಣಕ್ಕೂ ರೋಚಕ ತಿರುವುಗಳನ್ನ ಪಡ್ಕೊಳ್ತಾ ಇದೆ ಬೆಳಗಾವಿಯ ಲೋಕಸಭೆ ಉಪಚುನಾವಣೆಯ ಫಲಿತಾಂಶ. ಇಲ್ಲಿ ಯಾರು ಗೆಲ್ತಾರೆ ಅನ್ನೋದೇ ಸಸ್ಪೆನ್ಸ್. 82ನೇ ಸುತ್ತಿನ ಬಳಿಕ ಮತಗಳ ಅಂತರ ಕುಸಿತ ಆಗ್ತಾ ಇದೆ, ದಿಢೀರನೆ ಕುಸಿತ ಆಗಿದೆ. 3 ಅಂಕಿಗೆ ಕುಸಿದಿದೆ ಕಾಂಗ್ರೆಸ್ನಲ್ಲಿ. ಅಫ್ಕೋರ್ಸ್ ಎಲೆಕ್ಷನ್ ಅಂದಮೇಲೆ ನೀವು 1 ಮತಗಳಿಂದ ಗೆದ್ರೂ ಕೂಡ ಅದು ಗೆಲುವೆ, ಆದ್ರೆ ಇಲ್ಲಿ ಹಾವು ಏಣಿಯ ಆಟ ಇದೆ. ಬೆಳಗ್ಗೆಯಿಂದ ಅದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಒಂದು ಸತಿ ಕಾಂಗ್ರೆಸ್ನ ಅಭ್ಯರ್ಥಿ ಮುಂದಿದ್ರೆ, ಮತ್ತೊಂದು ಸತಿ ಬಿಜೆಪಿಯ ಕ್ಯಾಂಡಿಡೇಟ್ ಮುಂದೆ ಇದ್ದಾರೆ. ಈಗ ಫೈನಲಿ ಆ ವಿಜಯಲಕ್ಷ್ಮಿ ಯಾರಿಗೆ ಒಲಿತಾಳೆ ಅನ್ನೋದನ್ನ ಇವಾಗ ಎಲ್ಲರೂ ಕೂಡ ಎದುರು ನೋಡ್ತಾ ಇರೋದು. ಒಂಥರ ಟಫ್ ಫೈಟ್ ಅನ್ನ ಅಲ್ಲಿಗೆ ಮಂಗಳ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅಫ್ಕೋರ್ಸ್ ಈಗ ಅವರೇ ವಿನ್ ಆದ್ರೂ ಕೂಡ ಆಶ್ಚರ್ಯ ಇಲ್ಲ, ಇಲ್ಲಿ ಯಾರು ವಿನ್ ಆದ್ರೂ ಕೂಡ. ಸೊ ಎಷ್ಟು ಮತಗಳ ಅಂತರದಿಂದ ವಿನ್ ಆಗಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ನಾನು ಆಗ್ಲೇ ಎಕ್ಸ್ಪ್ಲೈನ್ ಮಾಡ್ತಿದ್ದಂತೆ ತುಂಬಾ ಫ್ಯಾಕ್ಟರ್ಗಳು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಹೇಳಿ ಕೇಳಿ ಹಿಂದೆ ಬೆಳಗಾವಿ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು, 10 ಕಾಂಗ್ರೆಸ್ ಗೆದ್ದಿರೋದು, ಇನ್ನು 5 ಸಲ ಬಿಜೆಪಿ ಗೆದ್ದಿದೆ. ಬೆಳಗಾವಿ ಬೈಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ಗೆ ಮತ್ತೊಮ್ಮೆ ಶಾಕ್ ಆಗಿದೆ. ಇದಕ್ಕೆ ಕಾರಣ 83ನೇ ಸುತ್ತಿನಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಬಿಜೆಪಿ ಅಭ್ಯರ್ಥಿ ಮಂಗಳ. 35ನೇ ಸುತ್ತಿನಿಂದಲೂ ಕೂಡ
ಸತೀಶ್ಗೆ ಇವಾಗ ಅವ್ರ ಮುನ್ನಡೆಯಲ್ಲಿದ್ರು, ಬಟ್ ಈಗ ಹಿನ್ನಡೆ ಆಗ್ತಾ ಇದೆ. ಇನ್ ಉಳಿದಿರೋದು ಕೆಲವೇ ಕೆಲವು ಸುತ್ತುಗಳ ಮತ ಎಣಿಕೆ. ಸೊ ಈಗ ಕಾಂಗ್ರೆಸ್ಗೆ ಶಾಕ್ ಆಗಿದೆ, ಆಲ್ಮೋಸ್ಟ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಇದು ಬರ್ತಾ ಇದೆ. ಬಟ್ ಈಗ ಯಾರು ವಿನ್ ಆಗ್ತಾರೆ, ಎಷ್ಟು ಮತಗಳ ಅಂತರದಿಂದ ವಿನ್ ಆಗ್ತಾರೆ ಅಂತ ಕುತೂಹಲ ಅಂತೂ ಇದ್ದೇ ಇದೆ. ಅದು ಮಾತ್ರ ಸಸ್ಪೆನ್ಸ್ ಆಗಿ ಉಳಿತಾ ಇದೆ. ಯಾಕಂದ್ರೆ ನಮ್ ನಿರ್ದಿಷ್ಟವಾಗಿ ಇವರೇ ಗೆಲ್ತಾರೆ ಅಥವಾ ಅವರೇ ಗೆಲ್ತಾರೆ ಅಂತ ಹೇಳಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಈಗ ಬೇರೆದೆಲ್ಲ ಹೇಳದ್ವಲ್ಲ, ಫಾರ್ ಎಕ್ಸಾಂಪಲ್ ನಂದಿಗ್ರಾಮದು ಮಮತಾ ಬ್ಯಾನರ್ಜಿ ವಿಚಾರದಲ್ಲೂ ಹಂಗೆ ಆಯ್ತು. ಯಾಕಂದ್ರೆ ಹಾವು ಏಣಿ ಆಟ ಮುಂದುವರಿತಲೇ ಇತ್ತು. ಈಗ ಬೆಳಗಾವಿಯಲ್ಲೂ ನಾವು ನೋಡ್ದಂಗೆ ಈ ಒಂದು ಪರ್ಟಿಕ್ಯುಲರ್ ಈ ನಂಬರ್ಸ್ ಎಲ್ಲ ನೋಡಿದಾಗ ಹಂಗೆ ಅನ್ನಿಸ್ತಾ ಇದೆ, ಹಾವು ಏಣಿ ಆಟ ಈಗಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಇಲ್ಲಿ ಅನುಕಂಪ ವರ್ಕ್ ಆಗಿದೆಯಾ ಅಥವಾ ಮತ್ತೊಮ್ಮೆ ಈಗ ಈ ಕುಟುಂಬ ರಾಜಕಾರಣಕ್ಕೆ ಜನ ಮನ್ನಣೆಯನ್ನ ಕೊಟ್ಟಿದ್ದಾರಾ? ಸೊ ಇದನ್ನೆಲ್ಲ ಗಮನಿಸಬೇಕಾಗುತ್ತೆ. ಅದೆಲ್ಲ ಚರ್ಚೆ ಮಾಡಬೇಕು, ವಿಶ್ಲೇಷಣೆ ಆಗಬೇಕು ಅಂತಂದ್ರೆ ಇಲ್ಲಿ ಯಾರು ಈಗ ಎಷ್ಟು ಮತಗಳ ಅಂತರದಿಂದ ವಿನ್ ಆಗ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಫ್ಕೋರ್ಸ್ ಆಗುತ್ತೆ. ನಾನು ಆಗ್ಲಿಂದ ಹೇಳ್ತಾ ಇದ್ದೆ, ಇಲ್ಲಿ ಯಾರೇ ಗೆದ್ರು ಕೂಡ ಒಂದು ಇತಿಹಾಸ ಅಂತೂ ನಿರ್ಮಾಣ ಆಗೇ ಆಗುತ್ತೆ. ಮಂಗಳ ಅವ್ರು ಗೆದ್ರೆ ಫಾರ್ ದ ಫಸ್ಟ್ ಟೈಮ್ ಆ ಒಂದು ಲೋಕಸಭಾ ವ್ಯಾಪ್ತಿಯಲ್ಲಿ ಕ್ಷೇತ್ರದಲ್ಲಿ ಒಬ್ರು ಮಹಿಳಾ ಕ್ಯಾಂಡಿಡೇಟ್ ವಿನ್ ಆಗಿದ್ದಾರೆ ಅಂತ ಒಂದು ಇತಿಹಾಸ ನಿರ್ಮಾಣ ಆಗುತ್ತೆ. ಅಕಸ್ಮಾತ್ ಸತೀಶ್ ಜಾರಕಿಹೊಳಿ ಗೆದ್ರೆ ಲಿಂಗಾಯತ ಪ್ರಾಬಲ್ಯದ ಕ್ಷೇತ್ರದಲ್ಲಿ ವಾಲ್ಮೀಕಿ ಸಮುದಾಯದ ಒಬ್ಬ ನಾಯಕ ಗೆದ್ದಂತಾಗುತ್ತೆ. ಹಾಗಾಗಿ ಈಗ ಯಾರು ವಿನ್ ಆದ್ರೂ ಕೂಡ ಇತಿಹಾಸ ಅಂತೂ ಅಫ್ಕೋರ್ಸ್ ನಿರ್ಮಾಣ ಆಗೇ ಆಗುತ್ತೆ. ಹೇಳಿ ಕೇಳಿ ಈಗ ವೈಯಕ್ತಿಕವಾಗಿ ಮಾತಾಡೋದಾದ್ರೆ ಅಲ್ಲಿನ ಕುಟುಂಬ ರಾಜಕಾರಣ ಯಾರ ಹಿಡಿತದಲ್ಲಿದೆ ಬೆಳಗಾವಿ ಗೊತ್ತಿರೋ ವಿಚಾರ. ಆದ್ರೆ ಪಕ್ಷದ ದೃಷ್ಟಿಯಿಂದ ನಾವು ಮಾತಾಡೋದಾದ್ರೆ 10 ಬಾರಿ ಕಾಂಗ್ರೆಸ್ ಗೆದ್ದಿದೆ, 5 ಬಾರಿ ಬಿಜೆಪಿ ಗೆದ್ದಿರೋದು. ನೋಡ್ಬೇಕೀಗ ಯಾವ ಪಕ್ಷದ ಕ್ಯಾಂಡಿಡೇಟ್ ವಿನ್ ಆಗ್ತಾರೆ ಅಂತ. ರಿಸಲ್ಟ್ ಬಗ್ಗೆನೇ ಕ್ಷಣ ಕ್ಷಣದ ಅಪ್ಡೇಟ್ ಮುಂದೆ ಇರ್ತೀವಿ.